ನಮಸ್ಕಾರ, ನಾನು ಶ್ವೇತಾ ಪ್ರಸಾದ್. ಇವತ್ತು ಪುಕ್ಸಟೆ ಲೈಫ್ ಸಿನಿಮಾ ಸ್ಕ್ರೀನಿಂಗಿಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೂವಿ. ಆ್ಯಂಡ್ ನಾನು ಆಫ್ ಕೋರ್ಸ್ ಸಂಚಾರಿ ಅವ್ರ ಫ್ಯಾನ್ ಮುಂಚೆನೂ, ಆ್ಯಂಡ್ ಐ ಆಲ್ಸೋ ವಾಸ್ ವೆರಿ ಕ್ಯೂರಿಯಸ್ ಆ್ಯಸ್ ಅ ಪರ್ಸನ್ ಅವ್ರು ಹೇಗಿದ್ದಾರೆ, ಆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ರಿಯಲ್ ಲೈಫಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆಯಾ ಅಂತ. ಬಟ್ ವೆನ್ ಐ ಸಾ ಹಿಮ್ ಇನ್ ದ ಅವಾರ್ಡ್ ಸೆರೆಮನಿ, ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ರು. ಸೊ ಐ ವಾಸ್ ಲೈಕ್, ಸೂಪರ್, ಈ ಮನುಷ್ಯ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸ್ತಿತ್ತು. ಇವತ್ತು ಮೂವಿ ನೋಡಿದಾಗ ಐ ಥಿಂಕ್ ಎವ್ರಿಬಡಿ ವಿಲ್ ಬಿಕಮ್ ಅ ಲಿಟಲ್ ಇಮೋಷ್ನಲ್ ಇನ್ ದ ಕ್ಲೈಮ್ಯಾಕ್ಸ್, ಬಿಕಾಸ್ ಸಿನಿಮಾ ಅಂದರೆ ಒಂದು ನಮ್ಮ ಇಡೀ ಇಂಡಸ್ಟ್ರಿಗೆ ಎಂಥ ದೊಡ್ಡ ಲಾಸ್ ಅವ್ರು ಇಲ್ಲ ಅನ್ನೋದು ಈ ಸಿನಿಮಾ ನೋಡಿದಾಗ ಇನ್ನೂ ಜಾಸ್ತಿ ಪ್ರೂವ್ ಆಗುತ್ತೆ. ಆಬ್ವಿಯಸ್ಲಿ ವಿ ನೋ ಆಸ್ ಅ ಪರ್ಸನ್ ಅವ್ರು ಹೇಗಿದ್ರು ಅಂತ. ಈ ಸಿನಿಮಾದಲ್ಲಿ ಅವ್ರ ಟ್ಯಾಲೆಂಟ್ ಮತ್ತೆ ನಾವು ನೋಡ್ತೀವಿ, ಮತ್ತೆ ನಮಗೆ ಡೆಫಿನೆಟ್ಲಿ ಬೇಜಾರಾಗುತ್ತೆ ದ್ಯಾಟ್ ವಿ ಡೋಂಟ್ ಹ್ಯಾವ್ ಹಿಮ್ ವಿತ್ ಅಸ್ ಅಂತ. ಬರೀ ಅವ್ರದ್ದು ಸಿನಿಮಾ ಅಂತ ಅಲ್ಲ, ಬಟ್ ಒಂದು ಒಳ್ಳೆ ಸಿನಿಮಾ ಬಂದಾಗ ನಾವು ಅದನ್ನು ಖಂಡಿತ ಥಿಯೇಟ್ರಿಗೆ ಬಂದು ನೋಡಬೇಕು. ಅದು ನಾಳೆ ಯಾವುದೋ ಆ್ಯಪ್ಲಿಕೇಶನಲ್ಲಿ ಬರುತ್ತೆ, ಆಮೇಲೆ ಟಿ ವಿಯಲ್ಲಿ ನೋಡೋಣ ಅಂತಲ್ಲ, ದೊಡ್ಡ ಪರದೆಯಲ್ಲಿ ನೋಡೋ ಮಜಾನೇ ಬೇರೆ ಇರುತ್ತೆ. ಇಂಥ ಎಸ್ಪೆಷಲಿ ಒಳ್ಳೆ ಸಿನಿಮಾ ಬಂದಾಗ ಅಫ್ಕೋರ್ಸ್ ಎಲ್ಲ ಮೇಕರ್ಸು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ದಯವಿಟ್ಟು ಸಿನಿಮಾಗೆ ಬಂದು ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಈ ವೀಕೆಂಡ್ ಇನ್ನೇನು 1ನೇ ತಾರೀಕಿಂದ 100% ಆಕ್ಯುಪೆನ್ಸಿ ಬರುತ್ತೆ. ಸೊ ಎಲ್ಲರೂ ಮಾಸ್ಕ್ ಹಾಕೊಂಡು ಬನ್ನಿ, ಸೇಫ್ಟಿ ಇಂಪಾರ್ಟೆಂಟ್, ಬಟ್ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಸಪೋರ್ಟ್ ಸಚ್ ಗುಡ್ ಕಂಟೆಂಟ್, ಗುಡ್ ಆ್ಯಕ್ಟರ್ಸ್. ಈ ಥರ ಇನ್ನೂ ಟ್ಯಾಲೆಂಟ್ ಸಾಕಷ್ಟು ಜನ ನಮ್ಮ ಮಧ್ಯ ಇದ್ದಾರೆ. ಇಂಥ ಸಿನಿಮಾ ಗೆದ್ದಾಗ ಅಂಥವ್ರಿಗೂ ಒಂದು ಭರವಸೆ ಸಿಗುತ್ತೆ, ಓಕೆ ಒಂದು ಒಳ್ಳೆ ಸಿನಿಮಾನೂ ಗೆಲ್ಲುತ್ತೆ, ನಾಟ್ ಜಸ್ಟ್ ಅ ಮಾಸ್ ಯುನೋ ಸೂಪರ್ ಸ್ಟಾರ್ ಮೂವೀಸ್ ಅಂತ ಅಲ್ಲ. ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಆ್ಯಕ್ಟರ್ ಮಾಡಿದಾಗ ಎಲ್ಲ ಜನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಬಂದು ಇಂಥ ಒಳ್ಳೆ ಸಿನಿಮಾ, ಎಸ್ಪೆಷಲಿ ಸಂಚಾರಿ ವಿಜಯ್ ಅವರ ಲಾಸ್ಟ್ ಸಿನಿಮಾ ಆಗಿದೆ, ಬಂದು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್.